ಕೋರ್ಟ್ ಸೂಚನೆಯಂತೆ ನಾವು ನಡೆದುಕೊಳ್ತೀವಿ, ಕೋರ್ಟ್ ತೀರ್ಪನ್ನ ನಾವು ಪಾಲಿಸ್ತೀವಿ, ಹೀಗಂತ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳೋ ಮೂಲಕ ಜನವರಿ 14ರಂದು ಏನ್ ಸೂಚನೆ ಕೊಡ್ತಾರೆ ನೋಡೋಣ ಅಂತ ಜನವರಿ 14ರ ಹೈಕೋರ್ಟ್ ನ ಸೂಚನೆಯವರೆಗೂ ಕೂಡ ಕಾದು ನೋಡುವಂತಹ ಪ್ರಯತ್ನಕ್ಕೆ ಹೋದ ಹಾಗೆ ಕಾಣಿಸ್ತಾ ಇದೆ. ಕೇಸ್ ಇಸ್ ಪೋಸ್ಟೆಡ್ ಟು 14th, 14ನೇ ತಾರೀಕು ಇದೆ. ಅವತ್ತು ಏನು ಆದೇಶ ಕೊಡ್ತಾರೆ ನೋಡೋಣ. ವಿಲ್ ಒಬೇ ದಿ ಕೋರ್ಟ್ ಆರ್ಡರ್ಸ್. ಕೇಸ್ ಇಸ್ ಪೋಸ್ಟೆಡ್ ಟು 14th, 14ನೇ ತಾರೀಕು ಇದೆ. ಅವತ್ತು ಏನು ಆದೇಶ ಕೊಡ್ತಾರೆ ನೋಡೋಣ. ವಿಲ್ ಒಬೇ ದಿ ಕೋರ್ಟ್ ಆರ್ಡರ್ಸ್. ಕೇಸ್ 14ನೇ ತಾರೀಕಿದೆ, ಅವತ್ತೇನು ಆದೇಶ ಕೊಡ್ತಾರೆ ನೋಡೋಣ. ಕಾನೂನಿನ ತೀರ್ಪಿಗೆ ನಾವು ತಲೆ ಬಾಗ್ತೀವಿ, ಕೋರ್ಟ್ ಏನ್ ಹೇಳುತ್ತೋ ಅದನ್ನ ಗೌರವಿಸಿ ನಾವು ಮುಂದೆ ನಡೆದುಕೊಳ್ತೀವಿ. ಕಾನೂನಿನ ಮೂಲಕವಾಗಿಯೇ ನಾವು ಕೂಡ ಇದಕ್ಕೆ ಉತ್ತರವನ್ನ ಕೊಡ್ತೀವಿ. ಹೋರಾಟ ನಮ್ಮ ಹಕ್ಕು. ಕೋವಿಡ್ ನಿಯಂತ್ರಣದಲ್ಲಿ ಫೇಲ್ ಆಗಿರುವಂತಹ ಸರ್ಕಾರ ನಮ್ಮ ಮೇಲೆ ಹಾಕೋ ಪ್ರಯತ್ನ ಮಾಡ್ತಿದೆ ಅಂತ ಹೇಳಿದ್ದಾರೆ.